ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಅರ್ಚನಾ ಕೋರಿ. ಇವತ್ತಿನ ಟಾಪಿಕ್, ಒಂದು ಮಗು ಹುಟ್ಟಿದ ನಂತರ ಮತ್ತೊಂದು ಮಗುವನ್ನು ಪಡೆಯಲು ಎಷ್ಟು ಗ್ಯಾಪ್ ಕೊಡಬೇಕು ಅಂತ ನೋಡೋಣ, ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕೆಲವೊಮ್ಮೆ ಒಂದು ಮಗುವಾದ ನಂತರ ಮತ್ತೊಂದು ಮಗು ಹುಟ್ಟಲು ಕೆಲವರು ಒಂದು ವರ್ಷ ಅಷ್ಟೇ ಗ್ಯಾಪ್ ಇರುತ್ತದೆ. ಕೆಲವೊಮ್ಮೆ ಮೊದಲನೆಯ ಮಗುವಿಗೆ ಹಾಗೂ ಎರಡನೆಯ ಮಗುವಿಗೆ 20 ವರ್ಷ ಗ್ಯಾಪ್ ಇದ್ದದ್ದು ಉದಾಹರಣೆಗಳಿವೆ. ಒಂದು ಮಗು ಹುಟ್ಟಿದ ನಂತರ ಮತ್ತೊಂದು ಮಗು ಪಡೆಯಬೇಕು ಎಂಬುದು ಅನೇಕ ದಂಪತಿಗಳ ಆಸೆ. ಆದರೆ ಕೆಲವರು ಸರಿಯಾಗಿ ಪ್ಲ್ಯಾನ್ ಮಾಡದೆ ತೊಂದರೆಗೆ ಸಿಲುಕಿಕೊಳ್ಳುತ್ತಾರೆ. ಹಾಗಾದರೆ ಎರಡನೇ ಮಗು ಪಡೆಯಲು ಸರಿಯಾದ ಅವಧಿ ಎಷ್ಟು, ಯಾವುದು ಅಂತ ನೋಡೋಣ. ಒಂದು ವರ್ಷದ ಒಳಗೆ ಮೊದಲು ಒಂದನೇ ಮಗುವಿಗೆ ಹಾಗೂ ಎರಡನೆಯ ಮಗುವಿಗೆ 12-18 ತಿಂಗಳು ಅಂತರ ಇದ್ದರೆ ಎರಡು ಮಕ್ಕಳ ಸಂಬಂಧ ಉತ್ತಮವಾಗಿರುತ್ತದೆ. ಎರಡೂ ಮಕ್ಕಳು ಅವಳಿಗಳಂತೆ ಅನ್ಯೋನ್ಯವಾಗಿ ಬೆಳೆಯುತ್ತಾರೆ. ಆದರೆ ತಾಯಿಗೆ ಸಮಸ್ಯೆಗಳು ಉಂಟಾಗುತ್ತವೆ. ಆ ಸಮಸ್ಯೆಗಳು ಯಾವೆಂದರೆ, ಒಂದು ವರ್ಷದ ಒಳಗೆ ಮತ್ತೊಂದು ಮಗು ಪಡೆದರೆ ತಾಯಿ ಸಮಸ್ಯೆ ಎದುರಿಸುತ್ತಾಳೆ. ಒಂದನೇ ಮಗು ಜನಿಸಿದರೆ ನಂತರ ಆಕೆಗೆ ಚೇತರಿಸಿಕೊಳ್ಳಲು ಸ್ವಲ್ಪ ಸಮಯಾವಕಾಶ ಬೇಕೇ ಬೇಕು. ಹೀಗಾಗಿ ತಾಯಿ ಆರೋಗ್ಯ ದೃಷ್ಟಿಯಿಂದ ಮೊದಲ ಮಗು ಹುಟ್ಟಿ ಮತ್ತೊಂದು ವರ್ಷಕ್ಕೆ ಎರಡನೇ ಮಗು ಪಡೆದುಕೊಳ್ಳುವುದು ಒಳ್ಳೆಯದಲ್ಲ. ಅದೇ ರೀತಿ ಎರಡೂ ಮಗುವಿಗೂ ತೊಂದರೆ ಉಂಟಾಗುತ್ತದೆ. ಮೊದಲ ಮಗು ಹುಟ್ಟಿ ಮತ್ತೊಂದು ವರ್ಷದೊಳಗೆ ಎರಡನೇ ಮಗು ಮಾಡಿಕೊಳ್ಳಲು ಹುಡುವ ಕಂದಮ್ಮನಿಗೂ ತೊಂದರೆ ಉಂಟಾಗಬಹುದು. ಮಗು ಅವಧಿಗೂ ಮುನ್ನವೇ ಹುಟ್ಟಬಹುದು, ಇಲ್ಲವೇ ಎರಡನೆಯ ಮಗುವಿನ ತೂಕ ಕಡಿಮೆ ಇರಬಹುದು. ಹೀಗಾಗಿ ತಾಯಿಗೂ ಮತ್ತು ಮಗುವಿಗೆ ತೊಂದರೆ ಉಂಟಾಗುತ್ತದೆ. ಅದೇ ರೀತಿ ಎರಡನೇ ವರ್ಷದ ಅಂತರ, ಮೊದಲ ಮಗುವಿಗೂ ಹಾಗೂ ಎರಡನೇ ಮಗುವಿಗೂ 2 ವರ್ಷ ಅಂತರವಿದ್ದರೆ ತುಂಬ ಒಳ್ಳೆಯದು. ಏಕೆಂದರೆ ಮೊದಲ ಮಗು ದೊಡ್ಡದಾಗಿರುತ್ತದೆ, ಅಲ್ಲದೆ ತಾಯಿ ಕೂಡ ಚೇತರಿಸಿಕೊಂಡಿರುತ್ತಾಳೆ. ಹೀಗಾಗಿ 2 ವರ್ಷ ಅಂತರ ಇಟ್ಟುಕೊಳ್ಳುವುದು ತುಂಬಾ ಒಳ್ಳೆಯದು. ವಿಶ್ವ ಆರೋಗ್ಯ ಸಂಸ್ಥೆಯು ಕೂಡ ಇದನ್ನೇ ಹೇಳುತ್ತೆ, ಮತ್ತು WHO ಕೂಡ ಇದೇ ಮಾದರಿಯ ಸೂಚನೆಯನ್ನು ನೀಡುತ್ತದೆ. ಮೊದಲ ಮಗುವಿಗೂ ಎರಡನೇ ಮಗುವಿಗೂ 2 ವರ್ಷ ಅಂತರ ಇರಲಿ ಎನ್ನುತ್ತಾರೆ. ಅದೇ ರೀತಿ 3 ವರ್ಷದ ಅಂತರವಿದ್ದರೆ ಏನಾಗುತ್ತದೆ? ಮೊದಲ ಮಗುವಿಗೂ ಎರಡನೆಯ ಮಗುವಿಗೂ 3 ವರ್ಷ ಅಂತರವಿದ್ದರೆ ಮಕ್ಕಳ ನಡುವಿನ ಸಂಬಂಧದಲ್ಲಿ ತೊಡಕು ಉಂಟಾಗಬಹುದು. ನೀವು ಆರಂಭದಲ್ಲಿ 3 ವರ್ಷ ಮೊದಲು ಮಗುವಿನ ಮೇಲೆ ಗಮನ ಹರಿಸುತ್ತೀರಿ, ನಂತರ ಎರಡನೆಯ ಮಗುವಿನ ಮೇಲೆ ನಿಮ್ಮ ಗಮನ ಹರಿಯುತ್ತದೆ. ಇದು ಮೊದಲ ಮಗುವಿನ ಅಸಮಾಧಾನಕ್ಕೆ ಕಾರಣವಾಗಬಹುದು. 4 ವರ್ಷ ಅಥವಾ 4ಕ್ಕಿಂತ ಹೆಚ್ಚು ವರ್ಷ ಅಂತರ ಇದ್ದರೆ ನಿತ್ಯವೂ ಮನುಷ್ಯನ ಬುದ್ಧಿ ವಿಕಸನ ಕಾಣುತ್ತಲೇ ಇರುತ್ತದೆ. ಹೀಗಾಗಿ ಮೊದಲ ಹಾಗೂ ಎರಡನೇ ಮಗುವಿನ ವಯಸ್ಸಿನ ಅಂತರ 4 ಅಥವಾ 4ಕ್ಕಿಂತ ಹೆಚ್ಚಿರಬಾರದು. ಹೀಗಾದರೆ ಹೊಂದಾಣಿಕೆ ಕಷ್ಟವಾಗುತ್ತದೆ. ಹೀಗಾಗಿ ಇಷ್ಟೆಲ್ಲ ಅಂಶದ ಒಳಗೆ ಎರಡನೇ ವರ್ಷದ ಅಂತರ ಉತ್ತಮವಾಗಿದೆ. ಅದೇ ರೀತಿ ತಾಯಿ ಮತ್ತು ಮಗುವಿನ ಆರೋಗ್ಯ ದೃಷ್ಟಿಯಿಂದ 2 ವರ್ಷದ ಗ್ಯಾಪ್ ಉತ್ತಮ. ನಾಳೆ ಇನ್ನೊಂದು ಟಾಪಿಕ್ನ ಜೊತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.